मनल ತಂದೆ ಕುಮಾರ ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಈ ಆರಾಧನೆಯನ್ನು ಪ್ರಾರಂಭಿಸೋಣ ಪ್ರಾರ್ಥನೆ ಮಾಡೋಣ ಅದ್ಭುತ ಸ್ವರೂಪನೇ ಪರಾಕ್ರಮಿಯಾದ ದೇವರೇ ನಿತ್ಯನಾದ ತಂದೆ ಸಮಾಧಾನ ಪ್ರಭುವಾಗಿರುವ ಕರ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿಯನ್ನು ವಂದಿಸುತ್ತೇವೆ ಈ ಬೆಳಗಿನ ಸಮಯದಲ್ಲಿ ಕರ್ತನೆ ಈ ವರ್ಷದಲ್ಲಿ ಈ ಕಡೆಯ ಭಾನುವಾರದಲ್ಲಿ ಈ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳಲು ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ನಿನಗೆ ಸ್ತೋತ್ರವನ್ನು ಹೇಳುವ ಈ ಅವಕಾಶವನ್ನು ದೊರಕಿಸಿಕೊಟ್ಟಂತ ನಿನ್ನ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ ಈ ಆರಾಧನೆ ಸಮಯವನ್ನು ನೀನು ಆಶೀರ್ವದಿಸು ನಿನ್ನ ಪ್ರಸನ್ನತೆ ನಿನ್ನ ದೈವಿಕ ಸಮಾಧಾನದಿಂದ ನಮ್ಮನ್ನು ತುಂಬಿಸು ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ದೇವರೇ ಆಮೆನ್ ನಾವೆಲ್ಲರೂ ಸೇರಿ ಓ ಲಾರ್ಡ್ ಆಫ್ ಹೆವೆನ್ ಅಂಡ್ ಅರ್ತ್ ಅಂಡ್ ಸೀ ಎಂಬ ಹಾಡನ್ನು ಹಾಡೋಣ ಇನ್ ಮಲ್ಟಿಲಿಂಗ್ವಲ್ 12 ಇನ್ ಕನ್ನಡ 30 ಇನ್ ತಮಿಳ್ 391
ಆರಾಧನೆಗೆ ಬಂದಿರುವ ನಿಮ್ಮೆಲ್ಲರನ್ನ ಕ್ರಿಸ್ತೇಸುವಿನ ನಾಮದಲ್ಲಿ ವಂದಿಸುತ್ತೇನೆ, ಸ್ವಾಗತಿಸುತ್ತೇನೆ. ನಾವೆಲ್ಲರೂ ಸೇರಿ ಮೂರನೇ ವಿಧಾನವನ್ನು ಅನುಸರಿಸೋಣ. ಇನ್ ಕನ್ನಡ ಪೇಜ್ ನಂಬರ್ 123, ಇನ್ ತಮಿಳ್ 94, ಇನ್ ಇಂಗ್ಲಿಷ್ 94. ದೇವರನ್ನು ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಂಡಾಡು ಬರುತ್ತಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವು ಮೌನವಾಗಿದ್ದು ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ. ಇನ್ ತಮಿಳ್ ಪೇಜ್ ನಂಬರ್ 96. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಬಿನ್ಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ, ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು, ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಗಣಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಕರ್ತನು ನಿಮ್ಮೊಂದಿಗಿರಲಿ. ವೇದ ಪಾರಾಯಣವು, ಕೀರ್ತನೆಗಳು 103, 1-13. ಸಾಮ್ 103:1-13. ಸಂಗೀತಂ 103:1-13. ಯಾವರು ಮೇಳಿಂದ ನಿರ್ಪೋ. ಮೋಶೆಗೆ ತನ್ನ ಮಾತುಗಳನ್ನು, ಇಸ್ರಾಯೇಲನಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿ
ಕುಳಿತುಕೊಳ್ಳಿ. ನಾವೆಲ್ಲರೂ ಸೇರಿ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಎಂಬ ಹಾಡನ್ನು ಹಾಡೋಣ. ಹಾಡಿನ ಸಂಖ್ಯೆ 19. Yeah.
Let us all stand for the gospel lesson. Matthew 6 from 22 to 30. Matthayu 6 adhigaram 22 mudal 30 vare. Mattayinu baraitha suvarthe 6ne adhyaya vachanagalu 22 irinda 30 vare. ವರ್ಷದಲ್ಲಿ ಕಡೆಯ ಭಾನುವಾರ ಲಾಸ್ಟ್ ಸಂಡೇ ಆಫ್ ದಿಸ್ ಇಯರ್ ಸೊ ವಿ ನೀಡ್ ಟು ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಕರ್ತನ ಮಾಡಿದ ಎಲ್ಲ ಉಪಕಾರಗಳಿಗೆ ಕೃತಜ್ಞತರಾಗಿರಬೇಕು ಅದರಿಂದ ಕರ್ತನು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ಅವರೊಂದಿಗೆ ಸೇರಿ ನೀವು ಕೂಡ ಹಾಡಿರಲಿ Thank you.
பெருமார்களை சேர்ந்து அவர்களோடு பாடலாமா? சேர்ந்து பாடுங்கள்.
ತಂದೆಯಾದ ದೇವರೇ, ಕರ್ತನೆ, ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ಸ್ತೋತ್ರವನ್ನು ಹೇಳುತ್ತೇವೆ. ಕರ್ತನೆ, ನೀನು ನೀಡಿದಂತಹ ಜೀವಿತಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಪ್ರೀತಿ, ಶಾಶ್ವತವಾದ ನಿನ್ನ ದಯೆ ಎಲ್ಲವನ್ನು ನಾವು ನೆನಪಿಸಿ ನಿನ್ನ ನಾಮವನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ಬಂದಿರುವ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸು. ನಿನ್ನ ಪವಿತ್ರ ಆತ್ಮನ ಬಲದಿಂದ ತುಂಬಿಸು. ಕರ್ತನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಎಂಬ ಪ್ರೀತಿಯುಳ್ಳ ದೇವರೇ. ಪ್ರಿಯರೇ, ಈ ದಿವಸದಂದು ಆರಿಸಿಕೊಂಡಂತಹ ವಿಷಯ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್, ಆಂಡವರಿಗೆ ನನ್ರಿ ಸಲ್ಲುತ್ತ. ಆರಾಧನೆ ಸಮಯ ಮುಗಿದ ಮೇಲೆ ನಾವು ಯಾವಾಗಲೂ ದಾವಿದನು ಹೇಳಿದ ಪ್ರಾರ್ಥನೆಯನ್ನು ನಾವು ಹೇಳ್ತೇವೆ. ನನ್ನ ಮನವೇ ಯಹೋವನನ್ನ ಕೊಂಡಾಡು, ನನ್ನ ಸರ್ವಾಂಗಗಳೇ ಆತನ ಪವಿತ್ರ ಹೆಸರನ್ನು ಕೊಂಡಾಡಿರಿ. ನನ್ನ ಆತ್ಮವೇ ಯಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆರಾಧನೆ ಸಮಯದಲ್ಲಿ ಭಾನುವಾರದಲ್ಲಿ ಮಾತ್ರ, ಆರಾಧನೆ ಮುಗಿದ ಮೇಲೆ ಇದನ್ನು ನಾವು ಹೇಳಬೇಕಂತ ಇಲ್ಲ ಅಲ್ವಾ. ಯಾವಾಗಲೂ ಎವ್ರಿ ಡೇ ಇನ್ ಅವರ್ ಲೈಫ್ ವಿ ನೀಡ್ ಟು ಥ್ಯಾಂಕ್ ಗಾಡ್. ನಿನ್ನೆ ಒಬ್ಬ ಪಾಸ್ಟರ್ದು ಸಾಕ್ಷಿಯನ್ನು ಕೇಳ್ತಾ ಇದ್ದೆ, ಬ್ರದರ್ ಆಂಟೋ ಜಾರ್ಜ್ ಅಂತ. ಒಂದು ಫ್ಯೂನರಲ್ ಸರ್ವಿಸ್ನ ಮುಗಿಸಿ ಬರುವಾಗ, ಏನು ಹಿಸ್ ವೈಫ್, ಹಿಸ್ ಡಾಟರ್ ಆ್ಯಂಡ್ ಹಿಮ್ಸೆಲ್ಫ್, ಮೂರು ಜನಕ್ಕೂ ಕೊರೋನಾಲ ಬಾಧಿಪು, ಕೊರೋನಾ ಸೋಂಕು. ಏನೋ ಹಿ ವಾಸ್ ಇನ್ ಅ ಕ್ರಿಟಿಕಲ್ ಕಂಡೀಷನ್, ಮಲ್ಟಿ ಕ್ರಿಟಿಕಲ್ ಅಂದ ಒಂದು ಸೆಕ್ಷನ್ಲಿ ಹಿ ವಾಸ್ ದೇರ್. ಡಾಕ್ಟರ್ ಸೆಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇವ್ ಯು. ಆತನ ಸಾಕ್ಷಿಯಲ್ಲಿ ನೋಡಿದರೆ ಏನು ಹೇಳೋದು ಗೊತ್ತಾ, ಅವರು ಹೇಳೋದು 100% ಆಕ್ಸಿಜನ್ ಕೊಟ್ರಂತೆ ಹಾಸ್ಪಿಟಲಲ್ಲಿ. 50% ಆಕ್ಸಿಜನ್ ಇಲ್ಲ, ನಮಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದರೆ ತುಂಬ ಕಷ್ಟ. 100% ಹಿ ವಾಸ್ ಅಂಡರ್ ವೆಂಟಿಲೇಷನ್. ಇಮ್ಯಾಜಿನ್, ಅವರು ಸಾಕ್ಷಿಯಲ್ಲಿ ನೋಡಿದರೆ ನಾವು ಮೂರು ಜನ ಆ ಹಾಸ್ಪಿಟಲಲ್ಲಿ ನಮ್ಮ ಕರಗಳನ್ನು ಕರತ ಇಣೆಂದು ನಮಗೆ ಜಮಿತು. ವಿ ಪ್ರೇ ಟು ಗಾಡ್, ಗಾಡ್ ನಮ್ಮ ಜೀವಿತವನ್ನು ನೀನು ರಕ್ಷಿಸಿದರೆ ಕುಟುಂಬವಾಗಿ ಇನ್ನು ಮುಂದೆ ದಿವಸಗಳಲ್ಲಿ ಕೂಡ ನಿಮಗೆ ನಾನು ಸೇವೆಯನ್ನು ಮಾಡುತ್ತೇನೆ. ಹಿ ಸೆಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದ ಡಾಕ್ಟರ್ಸ್, ಬಟ್ ಸ್ಟಿಲ್ ಅದ್ಭುತ ಸ್ವರೂಪನು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದನು. ಆ್ಯಂಡ್ ಈಸ್ ಅಲೈವ್, ಜೀವಂತವಾಗಿದ್ದಾರೆ ಕುಟುಂಬವಾಗಿ. ನಿಮೋನಿಯಾ, ಲಂಗ್ಸ್, ಜಸ್ಟ್ ಇಮ್ಯಾಜಿನ್ ಎಷ್ಟು ಕಷ್ಟ, ಎಷ್ಟು ಸಂಕಟ. ಇಡೀ ಕುಟುಂಬವೇ ಆ ಕೊರೋನಾದಿಂದ ನರಳುತ್ತಿದ್ರೆ ಗ್ಯಾರಂಟಿ ಇರುತ್ತಾ ಮನಸ್ಸಲ್ಲಿ ಅಲ್ವಾ. ಇಡೀ ವರ್ಷ ಎಷ್ಟೋ ದಿವಸಗಳಲ್ಲಿ ಕರ್ತನು ನಮ್ಮನ್ನು ಕಾಪಾಡಿ ಬಂದಿದ್ದಾನೆ. ಪ್ರಿಯರೇ, ಕರ್ತನಿಗೆ ಸ್ತೋತ್ರವನ್ನು ಹೇಳಬೇಕು. ದಾವೀದನ ಪ್ರಾರ್ಥನೆ ನಾವು ಯಾವಾಗಲೂ ಹೇಳಬೇಕು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನನ್ನ ಮನವೇ ಯಹೋವನನ್ನು ಕೊಂಡಾಡು. ಇದೇ ಕೀರ್ತನೆಗಳಲ್ಲಿ 34ನೇ ಅಧ್ಯಾಯ ವಚನ 8-10 ಹೇಳುತ್ತದೆ, ಸಿಂಗಕುಟ್ಟಿಗಳ್ ತಾಳ್ಚಿ ಅಡೈಂದು ಪಟ್ಟಿನಿಯಾಗಿರುಕ್ಕೂ, ಕರ್ತರೆ ತೇಡುಗಿರವರ್ಗಳಿಗೆ ಒಂದು ನನ್ಮೆಯೂ ಕುರಿಯಪಡದು. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿವವು, ಆದರೆ ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರು ಸುವರಗಳನ್ನು ಹೊಂದಿಕೊಳ್ಳುವವರು. ಒಂದು ಕಾಲು ಕರ್ತರ್ ಕೈಬಿಡುವುದಿಲ್ಲ, ನಮ್ಮನ್ನು ಕೈಬಿಡುವ ದೇವರು ಆತನಲ್ಲ. 8ನೇ ವಾಕ್ಯವು ನೋಡಿ, ಯಹೋವನು ಎಷ್ಟು ಒಳ್ಳೆಯವನೆಂಬುದನ್ನು ಅನುಭವದಿಂದಲೇ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಳ್ಳುವವರು ಎಷ್ಟೋ ಭಾಗ್ಯವಂತರು. ಕರ್ತರ್ ನಲ್ಲವರೆಂಬುದೈ ರುಸಿತ್ತು ಪಾರುಂಗಳ್, ಅವರ ಮೇಲೆ ನಂಬಿಕೆ ಇರುವ ಮನುಷ್ಯನ್ ಭಾಗ್ಯವಾನ್. ಇಡೀ ವರ್ಷದಲ್ಲಿ ಎಷ್ಟೋ ಸಂಕಟಗಳ ಮಧ್ಯೆ ನಮ್ಮ ನಂಬಿಕೆ, ನಮ್ಮ ಭರವಸೆ, ನಮ್ಮ ವಿಶ್ವಾಸ ಯಾರ ಮೇಲೆ ಇತ್ತು? ಕರ್ತನ ಮೇಲೆ. ನಮ್ಮನ್ನು ಕಾಪಾಡಿ ಬಂದ, ಜೀವಿತವನ್ನು ನೀಡಿದ ಆ ಕರ್ತನಿಗೆ ನಾವು ಸ್ತೋತ್ರವನ್ನು ಹೇಳಬೇಕು. ಒಳ್ಳೆಯ ಹಾಡು, ಅನ್ಬು ಕೂರುವೆ, ಇನ್ನೂ ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಪ್ರೀತಿಸುವೆ. ಎಬಿನೇಸರೇ, ಇದುವರೆಗೂ ಸಹಾಯ ಮಾಡಿದೆ, ಇನ್ನು ಮುಂದೆಯೂ ಸಹಾಯ ಮಾಡುವೆ. ಯಹೋವ ರಫ ನನಗೆ ಸುಖವನ್ನು ನೀಡಿದೆ. ಎಲ್ರೋಯಿ, ಎಲ್ರೋಯಿ, ನನ್ನನ್ನು ಕಾಣಿದ ಕರ್ತನ, ನನ್ನನ್ನು ನೋಡಿದವನು.
இதுதான் ஆகார் பேர் வச்சாங்கல்ல ஆகார் நன்னனு என்னை காண்கின்ற நான் நோடிதவர் நான் கஷ்ட சங்கடகள மத்திய ನನಗೆ ಒಳ್ಳೆ ಆಲೋಚನೆಯನ್ನು ನೀಡಿ ನೀನು ಪುನಃ ಸಾರಾಯನ ಮನೆಗೆ ಹೋಗುವಂದರು ಶಿ ಒಬೆಡ್ ಗಾಡ್ಸ್ ವರ್ಡ್ ಎಷ್ಟೋ ದಿವಸಗಳಲ್ಲಿ ಕರ್ತನು ನಮ್ಮನ್ನು ಇಷ್ಟು ಚೆನ್ನಾಗಿ ಆಲೋಚನೆಗಳನ್ನು ನೀಡಿ ನಮ್ಮನ್ನು ನಡೆಸಿದ ಕರ್ತನಿಗೆ ನಾವು ಸ್ತೋತ್ರವನ್ನು ಹೇಳಬೇಕು ಪ್ರಿಯರೇ ಇವತ್ತಿರೋರು ನಾಳೆ ಇರ್ತಾರಾ ಅಂತ ಗ್ಯಾರಂಟಿ ಇಲ್ಲ ಲೈಫ್ ಸ್ಪ್ಯಾನ್ ಎಲ್ಲವೂ ಕರ್ತನ ಕೃಪೆ ಅಲ್ವಾ ನಾವು ಜೀವಿತವಾಗಿರುವುದು ಕೂಡ ಕರ್ತನ ಕೃಪೆ ಆಲ್ ಆಫ್ ಯು ಟರ್ನ್ ಟು ಸಾಮ್ 103 ಸಂಗೀತಂ 103 ತಿರುಪುಗಳು ಸಂಗೀತಂ 103 ಕೀರ್ತನೆಗಳು 103 ಮೂರನೇ ವಚನದಿಂದ ಯು ನೋ ಡೇವಿಡ್ ಸೇಸ್ ವೈ ಐ ಶುಡ್ ಪ್ರೈಸ್ ಗಾಡ್ ವೈ ಐ ಶುಡ್ ಗಿವ್ ಥ್ಯಾಂಕ್ಸ್ ಟು ಗಾಡ್ ನಾನೇನು ಕರ್ತರೇ ನಂಡಿ ಸಲ್ಲುತ್ತಿರುವ ಸ್ತೋತ್ರಗಳು ಯಾಕೆ ನಾನು ಸ್ತೋತ್ರ ಮಾಡಬೇಕು ಮೂರನೇ ವಚನದಿಂದ ನೋಡಿ ಉತ್ತರ ಇದೆ ಆತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿದೆ ನಾನು ಮಾಡಿದ ಎಲ್ಲ ತಪ್ಪುಗಳು ಪಾಪಗಳು ಆತನಿಗೆ ಗೊತ್ತು ಆದರೂ ಕೂಡ ನನ್ನನ್ನು ಪನಿಷ್ ಮಾಡಿದರೂ ಕೂಡ ನನ್ನ ಕೈ ಬಿಡದೆ ಎಷ್ಟೋ ಸಾರಿ ಅದನ್ನು ಮರೆತು ನನ್ನನ್ನು ಕ್ಷಮಾಪಣೆ ನನಗೆ ನೀಡಿ ಕರ್ತನು ನನ್ನನ್ನು ಕಾಪಾಡಿದ್ದಾನೆ ಆದ್ದರಿಂದ ನನ್ನ ಮನವೇ ಯಹೋವನನ್ನು ಕೊಂಡಾಡಿ ಫಸ್ಟ್ ರೀಸನ್ ವೈ ಯು ಶುಡ್ ಗಿವ್ ಥ್ಯಾಂಕ್ಸ್ ಟು ಗಾಡ್ ಸೆಕೆಂಡ್ ರೀಸನ್ ನೋಡಿ ನಮ್ಮ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡಿದನು ಎಷ್ಟೋ ಜನರು ಎಷ್ಟೋ ಭಯದಿಂದ ಈ ವರ್ಷ ಇಡೀ ವರ್ಷ ಅಲ್ಲ ಕೊರೋನಾ ನಮಗೆ ಬಂದ್ಬಿಡುತ್ತಾ ನಮ್ಮ ಕುಟುಂಬದವರಿಗೆ ಕಷ್ಟ ಬಂದ್ಬಿಡುತ್ತಾ ಎಲ್ಲಾದರೂ ಹೋದರೂ ಕೂಡ ಭಯ ಈ ಭಯ ಸಂಕಟಗಳ ಮಧ್ಯೆ ಮರಣದ ಭಯಗಳ ಮಧ್ಯೆ ಕಾಯಿಲೆಗಳಿಂದ ನಮ್ಮನ್ನು ಕಾಪಾಡಿದ ಕರ್ತನಿಗೆ ಸ್ತೋತ್ರವನ್ನು ಹೇಳಬೇಕು என் பிராணனை அழிவிலிருந்து விலக்கி மீட்டு என் பாவங்களை மன்னித்தார் என் நோய்களை குணமாக்கினார் ஆகையால் என் ஆத்துமாவே நீ கர்த்தரே ஸ்தோத்தரே ஃபோர்த் தேர்ட் ரீசன் ஆத்தனு நம்ம ஜீவவண்ண நாசனதிந்த ரட்சிசி நமக்கு பிரீத்தியன்னு கணிக்கரவன்னு தோறுவனு என் பிராணனை அழிவிலிருந்து விலக்கி என்னை கிருபையும் இரக்கங்களினால் என்னை முடிசூட்டினார் ஆகையா என் ஆத்துமாவே கர்த்தரை ஸ்தோத்தரே தேர்ட் ரீசன் அகைன் ஃபோர்த் ஆத்தனு நமக்கு சுவரகளன்னு ஹேரளவாகி தயப்பாலிசுவனு நன்மையினால் என் வாயை திருப்தியாக்கினார் தீமை என்னை நெருங்கும் போது கூட கர்த்தரன கைவிடல நன்னனு கைவிடதே காப்பாடித ಆ ಕರ್ತನಿಗೆ ನನ್ನ ಮನವೇ ನನ್ನ ಯಹೋವನ್ನ ಕೊಂಡಾಡು ಫಿಫ್ತ್ ರೀಸನ್ ಹದ್ದಿಗೆ ಬರುವಂತೆಯೇ ನಮಗೆ ಯೌವನವನ್ನು ಬರಮಾಡುತ್ತಾನೆ ಹೋದ ವರ್ಷ ಇದ್ದವರು ಈ ವರ್ಷ ಇಲ್ಲ ಎಷ್ಟೊಂದು ಜನ ಸತ್ತು ಹೋದರು ಇಡೀ ಜಗತ್ತಿನಲ್ಲೇ ನೋಡಿದರೆ ಈ ಕೊರೋನಾ ಸೋಂಕಿನ ಎಷ್ಟು ಕೋಟಿ ಜನ ಸತ್ತೋಗಿದ್ದಾರೆ ಎಷ್ಟು ಕೋಟಿ ಜನ ಈ ಕೊರೋನಾ ಸೋಂಕಿನಿಂದ ಸ್ಟಿಲ್ ದೇ ಆರ್ ಸಫರಿಂಗ್ ಇನ್ ಸ್ಪೈಟ್ ಆಫ್ ಇಟ್ ಆತನು ನಮಗೆ ಸುವರಗಳನ್ನು ಹೇರಳವಾಗಿ ದಯಪಾಲಿಸಿದ್ದಾನೆ ಹದ್ದಿಗೆ ಬರುವಂತೆಯೇ ನಮಗೆ ಯವನವನ್ನು ಬರಮಾಡುತ್ತಾನೆ ಸಿಕ್ಸ್ತ್ ರೀಸನ್ ವೈ ಐ ಶುಡ್ ಥ್ಯಾಂಕ್ ಗಾಡ್ ಯಹೋವನು ನೀತಿವಂತನಾಗಿದ್ದಾನೆ ಕುಗ್ಗಿ ಹೋದವರಿಗೆ ಆತನು ನ್ಯಾಯ ದೊರಕಿಸುವನು ಎಷ್ಟೊಂದು ಸರಿ ನಾವು ಕೇಳ್ತೀವಲ್ಲ ದೇವ್ರಿ ನೀನು ನೋಡ್ಕೊಂಡು ಸುಮ್ಮನೆ ಇದೆಯಾ ಇಷ್ಟು ಅನ್ಯಾಯ ನೀತಿ ಇಲ್ಲ ನ್ಯಾಯ ಇಲ್ಲ ನಾನು ಇದರಿಂದ ಇಷ್ಟು ಸಫರ್ ಮಾಡ್ತಾ ಇದ್ದಾನೆ ನೀನು ನೋಡ್ಕೊಂಡು ಸುಮ್ಮನೆ ಇದೆಯಾ ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸಿ ಬಂದ ಆ ಕರ್ತನಿಗೆ ನಾವು ಸ್ತೋತ್ರವನ್ನು ಹೇಳಬೇಕು ಆ ಕಷ್ಟದ ಮಧ್ಯಲ್ಲೂ ಕೂಡ ಆ ಕಷ್ಟವನ್ನು ಅನುಭವಿಸಲು ನಮಗೆ ಬಲವನ್ನು ನೀಡಿದ ಕರ್ತನಿಗೆ ಸ್ತೋತ್ರವನ್ನು ಹೇಳಬೇಕು ಸೆವೆಂತ್ ರೀಸನ್ ಆತನು ತನ್ನ ಕಟ್ಟಳೆಗಳನ್ನು ಮೋಶೆಗೆ ಉಪದೇಶಿಸಿದನು ತನ್ನ ಮಹತ್ ಕಾರ್ಯಗಳನ್ನು ಇಸ್ರೇಲರಿಗೆ ತೋರಿಸಿದನು ಮೋಶೆಗೆ ಮಾತ್ರವಲ್ಲ ಇಸ್ರೇಲರಿಗೆ ಮಾತ್ರವಲ್ಲ ಇನ್ನೂ ಕೂಡ ಇಷ್ಟು ವರ್ಷಗಳು ಆತನು ಹುಟ್ಟಿ ಜನಿಸಿ ಸತ್ತು ಎದ್ದು ಈಗಲೂ ಕೂಡ ನಮ್ಮ ಸಂಗಡ ಜೀವಿಸುತ್ತಿದ್ದಾನೆ
ಮೋಶೆ ಸಂಗಡ ಇಸ್ರೇಲರಿಗೆ ಮಾಡಿದ ಎಲ್ಲ ಅದ್ಭುತವು ಮೋಶೆ ಸಂಗಡ ಮಾತನಾಡಿದ ಮಾತುಗಳು ಇನ್ನೂ ಕೂಡ ಈ ದಿನದವರೆಗೆ ಈ ವಾಕ್ಯದ ಮೂಲಕ ಕರ್ತನು ನಮ್ಮ ಸಂಗಡ ಮಾತನಾಡುತ್ತಿದ್ದಾನೆ ಆದ್ದರಿಂದ ನನ್ನ ಮನವೇ ಯೆಹೋವನನ್ನ ಕೊಂಡಾಡು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಏತ್ ರೀಸನ್ ಯೆಹೋವನು ಕನಿಕರವುಳ್ಳವನು ಕೃಪಾಪೂರ್ಣನು ತಾಳ್ಮೆಯುಳ್ಳವನು ಪ್ರೀತಿಪೂರ್ಣನು ಆಗಿದ್ದಾನೆ அவர் இரக்கமும் உருக்கமும் நீடிய சாந்தமும் மிகுந்த கிருபையும் உள்ளவர் ஆதனல்லி கனிகர அசாஸ்வதவாத பிரீத்தி கிருபாபூர்ணனு இல்ல அந்த பிரீத்தி ஸ்வரூபனாக இல்ல அந்த அத்தனை ஒன்று நிமிஷ கோபகொண்டே முகித்து நான் கிறிஸ்டியன் ஆகே கிறிஸ்தடு அல்ல ಒಂದು ದಿವಸ ಆಕೆಯೊಡನೆ ಮಾತನಾಡ್ತಿದ್ದಾಗ ಆಕೆ ಒಂದು ಮಾತು ಹೇಳಿದ್ರು ಏನು ಗೊತ್ತಾ ಎಂಗ ಕಡವುಳ್ ಅವರು ಹೇಳಿದ ಸ್ಟೇಟ್ಮೆಂಟ್ ಇಮಿಡಿಯೇಟಾಗಿ ಪನಿಷ್ ಮಾಡಿಡುವಾರ ಎಪ್ಪಿಂಗ್ಲ ನಮ್ಮ ದೇವರು ಇಮಿಡಿಯೇಟ್ 24 ಅವರ್ಸಲ್ಲಿ ನಾವು ಬೇಡಿದ್ರೆ ಇಮಿಡಿಯೇಟಾಗಿ ನಾವು ಕೇಳಿದ್ದ ಕೊಟ್ಟು ಇವಾಗ ಯಾರಿಗಾದ್ರೂ ಪನಿಷ್ ಮಾಡಿದರೆ ಮಾಡಿಬಿಡ್ತಾರೆ ಬಿಡಲ್ಲ ಆದರೆ ನಿಮ್ಮ ದೇವರು ಶಿಸ್ ಟೆಲ್ಲಿಂಗ್ ಮೀ ನಿಮ್ಮ ದೇವರು நீடிய பொறுமையாக இருந்து அடிப்பார் ஆனால் திருத்தும் அடித்து திருத்து வரலாம் ஒடது லைஃபல்லி வந்து கம்ப்ளீட் சேஞ்சை கொடுத்தாரந்த அதன் நான் நோடி நமக்கு தும்ப ஆசீர்வாதமாக இருத்தே நோடி உங்கள் கடவுள் மௌனமாக இருந்து சரி பண்ணுவார் பெருசாக இருக்கும் அது நமக்கு ஆச்சரியவாக இருத்தே ನೋಡಿ ಅವರು ಕ್ರಿಸ್ತನಿಗೂ ತಾವು ವರ್ಷಿಪ್ ಮಾಡುವ ದೇವರಿಗೆ ಹೆಂಗೆ ಕಂಪೇರ್ ಮಾಡ್ತಾರೆ ನೋಡಿ ಯುನೋ ವಾಟ್ ಶಿ ಸೇಸ್ ಇಮಿಡಿಯೇಟಾಗಿ ಕಳಿಸಿರೋ ನಾಂಗ ವೇಣ್ಣ ಎಂ ಕಡವ್ರು ಇಮಿಡಿಯೇಟಾಗಿ ಅಡಿಚಿರುವಾರ ಆನ ಅವ್ರ ಕಡವ್ರು ಸೀಕ್ರೆ ಅಡಿಕ ಮಾಟಾಂಗ ಪೊರುಮಿಯಾಗಿರುದು ನೀಡಿಯ ಪೊರುಮಿಯಾಗಿರುದು ಅವ್ರ ಅದಿರ್ಸಯತ್ತೆ ಸೇವ ಆ ತಾಳ್ಮೆ ಅಂದ ಸಹಿಪ್ಪು ತನ್ಮೆ ಇಲ್ಲ கடவுள் நமக்கு கொடுத்ததுனால கர்த்தருக்கு நன்றி சொல்லு ஆ சகனே கஷ்டப்படுவாக கர்த்தனே ஆ கஷ்டத்திலே கூட ஆ கஷ்டம் அனுபவிச்சு நம்ம ஜொத்தை இது நனக்கு பலவன்னு நீடுதல்ல நன்னு சமாதானப்படிசி நீ ஹெதரபேட நான் நின் ஜொத்தை இத்தேன் நின்னு காப்பாத்தேன் அந்த ஹேளி நின்னு கைவிடுவதில்ல அந்த ஹேளி நின் வாக்கியத மூலக்க நன்னு ஆசிரயனாகி நீ இதுக்காகி ஸ்தோத்திர அவர் இரக்கமும் உருக்கமும் நீடிய சாந்தமும் மிகுந்த கிருபையும் உள்ளவர் ஆகையால் நம்ம மனவே யெகோவனன்ன கொண்டாடும் அத்தனு மாடித உபகாரங்களில் ஒன்றன்னு மறையவேட 9th one அத்தனு யாவாகலு டீக்கிசுவவன் அல்ல அத்தனு நம்ம மேலே நித்தியவும் கோபமாக இருபவனும் அல்ல தமிழ்ல படிங்க அவர் எப்பொழுதும் கடிந்து கொள்ளார் அவர் எப்பொழுதும் கடிந்து கொள்ளார் என்றைக்கும் கோபம் கொண்டு என்றைக்கும் கோபம் கொண்டிறார் ஆதனிகே கோப வந்து ஆதனு குளித்து கொள்ளுவ சிம்மாசனத்தில் எத்து நின்று ஒரு நாள் அப்படிதான் வந்துச்சு அவருக்கு கோபம் இல்லையா பார்வோன் ஹத்திர எஷ்டோ சாரி மோசி ஹத்திர ஹேளி ஹேளி கழசிதரு நீ பிட்டுபிடு ஆ ஜனரன்ன பிட்டுபிடு நீ எஷ்டோ வருஷங்கள் கால நின் ஹயவன இஷ்டு கடினவாக நீ இட்டுக்கொந்தியா பிட்டுபிடு அவரன் கேள்வ ಬಿಟ್ಟರೆ ಆ ದೇವರು ತಾಳ್ಮೆಯಿಂದ ನೀಡಿಯ ಪೊರುಮೆಯ ಸೊಲ್ಲಿ ಸೊಲ್ಲಿ ಅನುಪಣ್ಣ ಕೇಳಲಿಲ್ಲ ಇಲ್ಲ ಇವ್ರಿಗೆ ಏನಾದರೂ ಒಂದು ಮಾಡಿದ್ರೇ ಅವ್ರು ಹಂಗೆ ಮಾಡ್ತಾರಂತ ಹೇಳಿ ಪ್ಲೇಗ್ ಕಳಿಸಿದ್ರು ಹೌದಾ 10 ವಿಧವಾದ ಡಿಸೀಸ್ ಬಾಧೆಗಳು ಆಗ ನೋಡಿ ಆತನಲ್ಲಿ ಸಹಿಸಕ್ಕೆ ಆಗಲಿಲ್ಲ ಆಗ ಬಿಡ್ತಾನೆ ನೋಡಿ ಅವನು ಇದೇ ರೀತಿ ಎಷ್ಟೋ ಸಾರಿ ದೇವರು ನಮಗೆ ಹಿರಿಯರ ಮೂಲಕ ಅಡ್ವೈಸ್ ಕೊಡ್ತಾರೆ ಅಲ್ವಾ ಎಷ್ಟೊಂದು ಸರಿ ನಮ್ಮ ಸಂಗಡ ಮಾತನಾಡ್ತಾರೆ ನೋಡಿ ದ ಸ್ಟಿಲ್ ವಾಯ್ಸ್ ಯು ಕ್ಯಾನ್ ಲಿಸನ್ ಟು ಗಾಡ್ ವೇಂಡ ಇದು ಬಿಟ್ಟಿಡು ಇದು ಬಿಟ್ಟಿಡು ಪಿಡಿವಾದ ವೇಂಡ ಈಗೋ ನಾನು ಏನು ಸಿಂಧನೆ ವೇಂಡ ಬಿಟ್ಟು ಬಿಡಿ ಇದರಲ್ಲಿ ಉನಕ್ಕೆ ತೀಮ ವರೋ ಉನ್ನ ನನ್ಮಿಸ್ಬೇರೋ ಅಂತ ನೀ ಪೊರುಮಿಯಾಗಿರು ಕೇಳೋದಿಲ್ಲ ಕರ್ತನಿಗೆ ಕೋಪ ಬಂದರೆ ಇಸ್ರೇಲ್ ಪಾರ್ವನಿದ್ದ ಆ ಈಜಿಪ್ಟ್ನ 10 ವಿಧವಾದ ಆ ಡಿಸೀಸ್ ನೋವಿನಿಂದ ಕಷ್ಟಪಡಿಸಿ ಆಮೇಲೆ ನೋಡಿಬಿಟ್ಟು ரெட் சி கடந்து போகிறப்ப அந்த சமுத்திரத்தை கடந்து விட்டார் அவர் பார்வோன்னு கூட அடியாட்கள் எல்லாம் அனுப்பி வச்சார் அவங்கள விடாத அல்லு பிட்டுற தேவரு ஒடதுரு நோடி அல்ல
ಇವರು ಈ ಜನರೆಲ್ಲ ಸಮುದ್ರವನ್ನ ದಾಟಿ ಹೋದ ಮೇಲೆ ಅವರು ಎಂಟ್ರಿ ಆಗ್ತಾರೆ ನೋಡಿ ಹಂಗೆ ಸಮುದ್ರ ಕ್ಲೋಸ್ ಆಯ್ತು ಕರ್ತನ ತಾಳ್ಮೆ பல வேளையில நம்ம சோதிக்கவே கூடாது ஆனா நல்லா இருக்கு நான் என்ன பண்ணாலும் யாரும் பாக்குறதில்ல கேக்குறதில்ல யாரும் நோடதில்ல நான் மாட தப்புகள் கர்த்தர் நோடுத்தாரு சும்மா இல்ல அவர் ஹோடத்ர மரியக்கே ஆகல எத்தனுக்கு ஆகல அதிலிருந்த நமக்கு ஒள்ளே பாட்டவன்ன கலிசி நம்மன்ன புனக அழைய ஸ்திதிகே தர்த்தாரு ಇಲ್ಲಿ ನೋಡಿ ಒಳ್ಳೆಯ ವಚನ ಆತನು ಯಾವಾಗಲೂ ಟೀಕಿಸುವವನಲ್ಲ ಆತನು ನಮ್ಮ ಮೇಲೆ ನಿತ್ಯವೂ ಕೋಪವಾಗಿರುವವನು ಅಲ್ಲ ನಾವು ಸಾಯಬೇಕಂತ ಆತನಿಗೆ ಇಷ್ಟ ಇಲ್ಲ ಮನಂ ತಿರುಮನೋನತ ಅವರಿಗೆ ಇಷ್ಟ ನಮ್ಮ ಜೀವನದಲ್ಲಿ ಬದಲಾವಣೆ ಹೊಂದಬೇಕೆಂದು ಆತನಿಗೆ ಆಸೆ ಕೋಪ ಇರದೆ ನಮ್ಮನ್ನು ಬದಲಾಯಿಸುವ ಆ ಕರ್ತನಿಗೆ ನಮ್ಮ ಸ್ತೋತ್ರವನ್ನ ಹೇಳಬೇಕು ನನ್ನ ಮನವೇ ಯಹೋವನನ್ನ ಆತ್ಮಾವೆ ನೀ ಕರ್ತರೆ ಸ್ತೋತ್ರಿ ಕಾರಣ ಅವರು ಎಪ್ಪೋದು ಕೋಪಂ ಕೊಳ್ಳಾರ್ ಎಪ್ಪೋದು ಎನ್ನೈ ಕಡಿಂದು ಕೊಳ್ಳಾರ್ ಏನ ಅನ್ಬ ಪೇಸರಾರು ಕೋಪದಲ್ಲಿಯೂ ತಿಟ್ಟಿ ಏನ ಖಂಡಿಕರಾರ ನೆಕ್ಸ್ಟ್ ಟೆಂತ್ ರೀಸನ್ ನಾವು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದೆವು ಆದರೂ ತಕ್ಕ ದಂಡನೆಯನ್ನು ಆತನು ನಮಗೆ ಕೊಡಲಿಲ್ಲ ನಮ್ಮ ಸೆಂಜ ತಪ್ಪುಕ್ಕೆ ಈಕ್ವಲ ದಂಡನೆ ಕೊಡ್ತಿಟ್ಟಾರನ ಅಪ್ಪ ನಮಗೆ ಎದಕ್ಕೆ ಕಡವಿಲ್ಲ இல்லைங்களா பொறுமையா விட்டு பிடிக்கிறாரு சில வேளை அபிதா கடவுள் எப்படின்னா கயிறு கட்டி விட்டுருவாருங்க சொல்றத சொல்லி சொல்லி பார்ப்பாரு அட்வைஸ் பண்ணி பார்ப்பாரு நம்ம மாறலன்னு சொன்னா விட்டுருவாருங்க எவ்வளவு தூரம் ஓடுறியோ ஓடு கடைசியா அந்த நூலை கட்டி விட்டுட்டாரு பாருங்க கயிறு அப்படியே பிடிச்சி எடுப்பாரு கடைசியா ஏன்னா நீடிய பொறுமையை கூட தாழ்மையை கூட ரொம்ப சோதித்து பார்க்கக்கூடாது அத்தனை கருண் கருணிசுவ கர்த்தனு எஸ் ரைட் ಆತನಿಗೆ ತಾಳ್ಮೆ ಇದೆ ಕೋಪಗಳೆಲ್ಲ ನಮ್ಮನ್ನು ಟೀಕಿಸುವವ ಕರ್ತನೂ ಅಲ್ಲ ಆದರೂ ಕೂಡ ಕೆಲವು ಸಮಯದಲ್ಲಿ ಬಿಟ್ಬಿಡ್ತಾರೆ ಒಂದೇ ಸಾರಿ ನಮ್ಮನ್ನು ಹಿಡಿದು ಬದಲಾಯಿಸುವ ಕರ್ತನು ಬದಲಾಯಿಸುವ ಕರ್ತನು ನನ್ನ ಮನವೇ ಯಹೋವನನ್ನು ಕೊಂಡಾಡು ಯಾಕಂದರೆ ನಾವು ಮಾಡಿದ ಪಾಪಗಳಿಗೆ ತಕ್ಕ ದಂಡನೆಯನ್ನು ನಮಗೆ ಆತನು ಕೊಡುವುದಿಲ್ಲ ಮನ್ನಿಸುವ ಕರ್ತನು ಕ್ಷಮಾಪಣೆ ನೀಡುವ ದೇವರು ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಆತನ ಮಹಾಪ್ರೀತಿಯು ಆತನ ಭಕ್ತರ ಮೇಲೆ ಎಷ್ಟು ಅಪಾರವಾಗಿದೆ ಭೂಮಿಕ್ಕೂ ವಾನತ್ತಕ್ಕೂ ಎವ್ಳು ಉಯರ್ಮಾರಿಕ್ರದೋ ಅವರೇ ನಂಬುಗಿರವರ್ಗಳ ಮೇಲೆ ಅವರುಡಿಯ ಅನ್ಬು ಇರಕ್ಕೂ ಅವ್ಳವು ಪೆರುಸರ್ಗದು ವಿ ಕೆನಾಟ್ ಮೆಷರ್ ದ ಲೆಂತ್ ಫ್ರಮ್ ಅರ್ತ್ ಟು ದಿ ಹೆವನ್ ಪಣ ಮುಡಿಯಂಗ್ಲಾ ಮುಡಿಯಾದು ಅಳವೆಡುಕ ಮುಡಿಯಾದು ಆದ್ದರಿಂದ ನನ್ನ ಮನವೇ ನಿನ್ನ ಯಹೋವನನ್ನ ಕೊಂಡಾಡು ಆತನ ಭಕ್ತನ ಮೇಲೆ ಅಷ್ಟೇ ಅಪಾರವಾದ ಪ್ರೀತಿ ಶಾಶ್ವತವಾದ ಪ್ರೀತಿ ನಿರಂತರವಾಗಿದೆ ಅದು ಯಾವಾಗಲೂ ಬದಲಾಗುವುದಿಲ್ಲ ನೆಕ್ಸ್ಟ್ ನೋಡಿ ಟ್ವೆಲ್ತ್ ರೀಸನ್ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟೋ ದೂರವಿರುವಂತೆ ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದು ದೂರ ಮಾಡಿದ್ದಾನೆ ಒಂದು ಮುರ ನಮ್ಮಡೆ ಪಾವತೆ ತೂಕಿ ಸಮುದ್ರತ್ತಲ ಪೋಟಿಟಾರ್ನಾ ಅದೇ ತಿರುಮ ಕೂಡ ನೆನಚಿ ಪಾಕ ಮಾಟಾರ್ ಮಣ್ಣಿಚ್ಚಿ ಪೋಟಿಟಾರ್ನು ಸೊನ್ನಾ ಅದೇ ತಿರುಮಿ ನಡಿಕ ಮಾಟಾರ್ ಒಂದು ಸಾರಿ ನಮ್ಮ ಪಾಪಗಳನ್ನು ಕರ್ತನ ವಾಡಿಕೆ ಮಾಡಿದಾಗ ಅದನ್ನು ಬಿಟ್ಟಾಗ ನಮ್ಮನ್ನು ಕ್ಷಮಾಪಣೆಯನ್ನು ನಮಗೆ ನೀಡುವ ಕರ್ತನು ತಿರುಗುವುದನ್ನು ನಮಗೆ ನೆನಪಿಸಿ ದಂಡಿಸುವವನಲ್ಲ ಆದ್ದರಿಂದ ನನ್ನ ಮನವೇ ಯಹೋವನನ್ನು ಕೊಂಡಾಡು ನಿನ್ನ ಆತ್ಮವೇ ಇದಕ್ಕಾಗ ನೀ ಕರ್ತರೇ ಸ್ತೋತ್ರರೇ ತರ್ಟೀನ್ತ್ ತಂದೆಯು ಮಕ್ಕಳನ್ನು ಕಣಿಕರಿಸುವಂತೆ ಯಹೋವನು ತನ್ನ ಭಕ್ತರನ್ನು ಕಣಿಕರಿಸುವನು தகப்பன் தன் பிள்ளைகளுக்கு இறங்குகிறது போல பயந்தவர்கள் மேல் இறங்குகிறார் இறங்குகிறார் ஆத்தனு நம்மனு சம்பூர்ணவாகி பல்லனு நாம் மண்ணினிந்த நிர்மாணகொண்டது ஆத்தனிகே திளிதிது ஒரு தகப்பன் தோளின் மேல தம் பிள்ளைய சுமந்து செல்வது போல கர்த்தனு நம்மன்னு ஹி கேரிஸ் இல்லை நான் உன்னை ஏந்துவேன் உன்னை சுமப்பேன் உன்னை தப்புவிப்பேன் சொல்கிறார் ஐ வில் கேரி யூ டு நாட் ஃபியர் இன் ஹெதர்பேடா ஐ பி வித் யூ நான் நின்று சங்கட இத்தேன் அதுக்கோஸ்கரவாகி அல்ல இமானுவேலாகி நமக்கோஸ்கர ஜனிசி பந்த கர்த்தனு நம்ம சங்கட இருபவனு நம்ம கண்ணீரன்னு நோடி நம்ம துக்கவனெல்ல நீகிசுவவனு ஆதரிந்த நன மனவே யகோவனன்ன கொண்டாடும் ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ
ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ಮರೆಯಬೇಡಿ. ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ದಿಸ್ ಇಸ್ ದ ಲಾಸ್ಟ್ ಸಂಡೇ ಆಫ್ ದಿಸ್ ಇಯರ್. ಈ ವರ್ಷದಲ್ಲಿ ಕಡೆಯ ಭಾನುವಾರ. ಎಷ್ಟೋ ಭಾನುವಾರ ದಿವಸಗಳಲ್ಲಿ ಕುಟುಂಬವಾಗಿ ಬಂದು ನಾವು ಕರ್ತನನ್ನ ಆರಾಧಿಸಿಲ್ಲ, ಕುಟುಂಬವಾಗಿ ಆರಾಧಿಸಿಲ್ಲ. ತಂದೆ ತಾಯಿ ಬಂದರೆ ಮಕ್ಕಳು ಸಭೆಗೆ ಬರುವುದಿಲ್ಲ, ಮಕ್ಕಳು ಬಂದರೆ ತಂದೆ ತಾಯಿ ಬರುವುದಿಲ್ಲ. ಆರು ತಿಂಗಳ ಕಾಲ ಸಭೆ ಮುಚ್ಚಿತ್ತು, ಆದರೂ ಕೂಡ ಕರ್ತನು ನಮಗೆ ತೋರಿದ ಕೃಪೆಗಾಗಿ ಸ್ತೋತ್ರ. ಈ ಮೂರು ತಿಂಗಳ ಕಾಲ ಸಭೆಯನ್ನು ನಡೆಸಲು ಬಂದು ಕರ್ತನನ್ನು ಆರಾಧಿಸಲು ಆತನು ತೋರಿಸಿದ ಎಲ್ಲ ಕರುಣೆಗಾಗಿ ನಾವು ಕರ್ತನಿಗೆ ಸ್ತೋತ್ರವನ್ನು ಹೇಳಬೇಕು. ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಆಲ್ವೇಸ್ ಆಸ್ ಡೇವಿಡ್ ಸೇಸ್. ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ಮರೆಯುವುದಿಲ್ಲ. ನಾತುಮಾವೇ ಕರ್ತರೇ ಸ್ತೋತ್ರರೇ. ಸ್ತೋತ್ರರಿಕ ಬೋದು ಅವರರೇ ಅಂಗೀಕರಿಕರಾರ್ ಆಮೆ. ನಾವೆಲ್ಲರೂ ಸೇರಿ ಅಪೋಸ್ತಲ ವಿಶ್ವಾಸ ಸೂತ್ರವನ್ನು ಹೇಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂದಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ದಯವಿಟ್ಟು ಕುಳಿತುಕೊಳ್ಳಿ. ವಿಲ್ ನಾಟ್ ಹ್ಯಾವ್ ದಿ ಚರ್ಚ್ ಅನೌನ್ಸ್ಮೆಂಟ್ಸ್. ವರ್ಷದ ಕಡೆಯ ದಿನವಾದ 31ನೇ ತಾರೀಕು ಗುರುವಾರ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಮತ್ತು ಸಂಜೆ 6 ಗಂಟೆ 30 ನಿಮಿಷದಿಂದ 7 ಗಂಟೆ 30 ನಿಮಿಷದವರೆಗೆ ಪರಿಶುದ್ಧ ಕರ್ತನ ಭೋಜನ ಸಂಸ್ಕಾರದ ಆರಾಧನೆಯು ನಡೆಸಲ್ಪಡುವುದು. 2021ನೇ ಸಾಲಿನ 1ನೇ ತಾರೀಕು ಗುರುವಾರ ಹೊಸ ವರ್ಷದ ಆರಾಧನೆ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಹಾಗೂ ಸಾಯಂಕಾಲ 6 ಗಂಟೆ 30 ನಿಮಿಷದವರೆಗೆ ಪರಿಶುದ್ಧ ಕರ್ತನ ಭೋಜನ ಸಂಸ್ಕಾರದ ಆರಾಧನೆಯು ನಡೆಸಲ್ಪಡುವುದು.
ಕರ್ನಾಟಕ ಸರ್ಕಾರದ ನಿಯಮದ ಪ್ರಕಾರ ಸಾಮಾಜಿಕ ಅಂತರ ಕಾಪಾಡಿ ಸಭಿಕರ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಬರುವ ಭಾನುವಾರ ಅಂದರೆ ಹೊಸ ವರ್ಷದ ಮೊದಲನೇ ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೆ ಸಾರಿ ಕ್ಷಮಿಸಿ 7 ಗಂಟೆಯಿಂದ 8 ಗಂಟೆಯವರೆಗೆ ಮತ್ತು 8:30 to 9:30 ಒಡಮೊಳಕ ಆರಾಧನೆಯನ್ನು ಸ್ವಲ್ಪದು ಸಿಂಪಡುವುದು ಅಂದು ಕರ್ತನ ಪರಿಶುದ್ಧ ಭೋಜನ ಸಂಸ್ಕಾರದ ಆರಾಧನೆಯಾಗಿ ಆಚರಿಸಲ್ಪಡುವುದು. ಈಗ ನಮ್ಮ ಆಲಯದಲ್ಲಿ ಬಹಳಷ್ಟು ಮಂದಿ ಮಾಸ್ಕ್ ಬೆಲೆ ಕುಳಿತುಕೊಂಡಿದ್ದೀರಿ. ಕಳೆದ ಕ್ರಿಸ್ಮಸ್ ದಿನದಂದು ಪೊಲೀಸ್ ಸಿಬ್ಬಂದಿಯವರು ಆಲಯದ ಹತ್ತಿರ ಬಂದು ವಾರ್ನ್ ಮಾಡಿದ್ದಾರೆ. ಅವರು ಹೇಳಿದ್ದೇನೆಂದರೆ ಮಾಸ್ಕ್ ಕಡ್ಡಾಯ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಹೇಳಿದರು. ಒಂದು ಬೆಂಚಲ್ಲಿ 3 ಮಂದಿ ಕೂತ್ಕೊಂಡಿರ್ತಾರೆ, 4-5 ಮಂದಿ ಕೂತ್ಕೊಂಡಿದ್ದಾರೆ. ಸಭಿಕರಿಗರು ಮಾಸ್ಕ್ ಧರಿಸುತ್ತಿಲ್ಲ. ಆರಾಧನೆ ಸಮಯದಲ್ಲಿ ಸಹ ಮಾಸ್ಕ್ ಧರಿಸಬೇಕು. ಹಾಡು ಹಾಡುವಾಗ ಮಾತ್ರ ಮಾಸ್ಕ್ ತೆಗೆಯಲು ಅವಕಾಶ. ಇದರಿಂದ ನಿಮಗೂ ಒಳ್ಳೆಯದು, ಪಕ್ಕದಲ್ಲಿ ಇರುವಂಥವ್ರಿಗೂ ಒಳ್ಳೆಯದು. ಹೇಗುವ ಮಾಸ್ಕ್ ಇದು ಕಡ್ಡಾಯವಾಗಿ ಹೇಳಿದ್ಮೇಲೆ ಎಲ್ಲರೂ ಪಾಲಿಸಬೇಕು. ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗೋದನ್ನ ತಡೆಯೋದಕ್ಕೆ ಅವಕಾಶ ಆಗ್ತದೆ. ಮತ್ತೆ ಆರಾಧನೆ ಮುಗಿದ ಮೇಲೆ ಆಲಯದ ಆವರಣದಲ್ಲಿ ಮುಂಚೆ ನಾವು ಅನೌನ್ಸ್ ಮಾಡಿದ್ವಿ, ಆಲಯದ ಆವರಣದಲ್ಲಿ ಮತ್ತು ಆಲಯದ ರೋಡ್ನಲ್ಲಿ ಗುಂಪು ಕಟ್ಟಿ ನಿಲ್ಲಬೇಡಿ ಅಂತ ಹೇಳಿದ್ದೀನಿ. ಅವತ್ತು ಪೊಲೀಸ್ ಬಂದು ಅವ್ರು ನಿಂತಿದ್ದಾರೆ, ಅವ್ರ ಜೊತೆ ಅದು ಹಿಂದೆನೇ ನೀವೆಲ್ಲ ಗುಂಪು ಕಟ್ಟಿ ಮಾತಾಡ್ತಿದ್ದೀರ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀರಿ. ಈವರೆಗೂ ನೀವು ಕೊಟ್ಟ ಸಹಕಾರಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. சபையின் அறிவிப்புகள். கடந்த வார காணிக்கை விவரங்கள் ஞாயிற்றுக்கிழமை 20ஆம் தேதி காணிக்கை விவரம் பை காணிக்கை 5610 ரூபாய், மாத சந்தா 15510 ரூபாய், நற்செய்தி அறிவிப்புக்காக 910 ரூபாய், ஏழைகள் நிதி 3520 ரூபாய், ஓய்வு நாள் பணி காணிக்கை 3000 ரூபாய், கட்டிட நிதி 40280 ரூபாய், மரண நிவாரண நிதி 4180 ரூபாய், நன்றி காணிக்கை 3200 ரூபாய், உண்டியல் மூலம் 8840 ரூபாய், பைபிள் சொசைட்டி ஆஃப் இந்தியாவுக்காக 9200 ரூபாய், மொத்தம் 94250 ரூபாய். 25ஆம் தேதி கிறிஸ்மஸ் காணிக்கை விவரம் பை காணிக்கை 10870 ரூபாய், மாத சந்தா 7810 ரூபாய், நற்செய்தி அறிவிப்புக்காக 1380 ரூபாய், ஏழைகள் நிதி 3125 ரூபாய், ஓய்வு நாள் பள்ளி காணிக்கை 1190 ரூபாய், கட்டிட நிதி 33440 ரூபாய், மரண நிவாரண நிதி 2445 ரூபாய், பிறந்த நாள் காணிக்கை 500 ரூபாய், நன்றி காணிக்கை 500 ரூபாய், கிறிஸ்மஸ் கவர் மூலம் 87680 ரூபாய், உண்டியல் மூலம் 815 ரூபாய், மொத்தம் 1,49,755 ரூபாய். மகளிர் ஐக்கிய சங்கத்தின் காணிக்கை 20ஆம் தேதி 3050 ரூபாய், 25ஆம் தேதி 4770 ரூபாய். இந்த ஆண்டின் கடைசி நாளான வியாழக்கிழமை 31ஆம் தேதி காலை 6 மணி முதல் 7 மணி வரை மற்றும் அன்று மாலை 6:30 முதல் 7:30 மணி வரை பரிசுத்த நற்கருணை ஆராதனை நடைபெறும். புத்தாண்டு வழிபாடு 1ஆம் தேதி வெள்ளிக்கிழமை காலை 7 மணி முதல் 8 மணி வரை மற்றும் 8:30 முதல் 9:30 வரை பரிசுத்த நற்கருணை ஆராதனை நடைபெறும். சபையார் தனி மனித இடைவெளி கடைபிடித்து வழிபாட்டில் பங்கு கொள்ளுமாறு உங்களை அன்போடு கேட்டுக்கொள்கிறோம். வழக்கம் போல் அடுத்த வாரம் ஞாயிற்றுக்கிழமை காலை 8 மணி முதல் 9 மணி வரை மற்றும் 9:30 முதல் 10:30 மணி வரை பரிசுத்த நற்கருணை ஆராதனை நடைபெறும். சபையாருக்கு ஒரு விசேஷ அறிவிப்பு. கடந்த வெள்ளிக்கிழமை கிறிஸ்மஸ் தினத்தன்று போலீஸ் நம் ஆலயத்துக்கு செக்கிங் வந்திருந்தார்கள். சபையார் தயவு செய்து மாஸ்க் கண்டிப்பாக உபயோகிக்க வேண்டும்,
அதோடு தனி மனித இடைவெளியை கடைபிடிக்க வேண்டும் என்று கேட்டுக்கொண்டுள்ளார்கள். சபையார் தயவு செய்து இதற்கு ஒத்துழைக்குமாறுகளை அன்போடு கேட்டுக்கொள்கிறோம். ஆராதனை முடிந்த பிறகும் வெளியில் கூட்டமாக இருப்பதை தவிர்க்க வேண்டும் என்று உங்களுடைய அன்போடு நாங்கள் கேட்டுக்கொள்கிறோம். ಮನೆಗಳೇ ಪೊದುವಾಗೆ ಒಬ್ಬರು ಆಂಡು ಡಿ ಆರ್ ಎಫ್ ಸಂಡೇ ಅಂತ ನಾವು ಮಾಡ್ತೇವೆ, ಆಚರಿಸುತ್ತೇವೆ. ಡಿ ಆರ್ ಎಫ್ ಸಂಡೇ ದಿವಸಗಳಲ್ಲಿ ಯಾರೆಲ್ಲ ಮರೆತಿರುಕಿರಾರ್ಗಳೋ ಅವರುಗಳೇ ನಾವು ನೆನವು ಕೂರ್ಂದು ಅಂತ ಆರಾಧನೆ ಪಂಗು ಕೊಳ್ಳುವ. ಇಂದ ಆಂಡು ಡಿ ಆರ್ ಎಫ್ ಸಂಡೇ ನಾವು ಪಣ್ಣಲ ಆಗಿಯ ಇಂದು ಇದು ಇಂದ ಆಂಡಿನ ಇರುದಿ ಞಾಯಿತಿಕಳಮೆಯಾಗ ಇರುಕ್ರಪಡಿಯ ಐ ರಿಕ್ವೆಸ್ಟೆಡ್ ದಿ ಡಿ ಆರ್ ಎಫ್ ಕನ್ವೀನರ್ ಮಿಸ್ಟರ್ ರತ್ನಂ ಟು ರೀಡ್ ಔಟ್ ದ ನೇಮ್ಸ್ ಆಫ್ ದೋಸ್ ಹೂ ಆರ್ ನಾಟ್ ವಿತ್ ಅಸ್ slept in the Lord. I request him to read. Marana Nivarana Arikai November 2019 October 2020 31 Marana Nivarana Arikai vaasikkirukku mudhalavathu bodhakaramar avargalkkum thirusabaiyin angathinarkkum sabaiyin saarbilum பரிபாலன் குழு சார்பிலும் என் நன்றியை தெரிவித்துக் கொள்கிறேன். கொரோனா என்ற பெரிய தொற்று நோயால் சபையாரும் பரிபாலன் குழுவினரும் இறுதி அடக்க ஆராதனையில் பங்கு பெறாத சூழலில் நம் சபையில் கர்த்தருக்குள் கடந்த ஆண்டு நித்திரையடைந்தவர்கள் பின்வருமாறு 12/11/19 மிஸ்டர் ஜார்ஜ் டி 22/28/2020 மிஸ்டர் ஆனந்த் டிஎன் 11/4/20 மிஸ் சோபியா பால் 28/4/20 மிஸ்ஸஸ் ராணி தேவன்பூர் 17/20 மிஸ்டர் ஜி பாபு சத்யமூர்த்தி ராவ் 15/8/20 மிஸ்டர் மிஸ்ஸஸ் சாந்தம்மா ராஜா ராவ் 31/8/20 மிஸ்ஸஸ் பிரேமா ஜோ 29/9/20 மிஸ்டர் எஸ் எஸ் பிரசாத் 18/10/20 மிஸ்ஸஸ் சம்பத் ராணி. இவர்கள் நம் சபையிலே கடந்த சில மாதங்களாக கத்திருந்திருக்கிறார்கள். மேற்கண்ட இருவர்களுக்காகவும் கர்த்தருக்குள் நித்திரை அடைந்தவர்கள் குடும்பத்திற்காகவும் அவர்கள் இழந்து வாழும் குடும்பத்தின் அனைவருக்காகவும் சபையின் சார்பிலும் பரிபாலன குழுவின் சார்பிலும் நாம் அனைவரும் எழுந்து நின்று ஒரு நிமிடம் ஜபனில் இருப்போம். அதன் பின் நம் சபையின் போதகர் இரங்கல் ஜபத்தை வியர்வு எழுக்கும்படி ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಇಲ್ಲಿಂದ ಕರ್ತನಲ್ಲಿ ಗತಿಸಿ ಹೋದವರ ಆತ್ಮಗಳು ನಿನ್ನ ಬಳಿಯಲ್ಲಿ ಜೀವಿಸುತ್ತವಲ್ಲದೆ ವಿಶ್ವಾಸಿಗಳ ಜೀವಾತ್ಮಗಳು ನಿನ್ನೊಂದಿಗೆ ಸುಖ ಸಂತೋಷದಲ್ಲಿ ಇರುತ್ತವಲ್ಲ. ಈ ನಮ್ಮ ಸಹೋದರ ಸಹೋದರಿಯರ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇವೆ. ನೀನು ಇವರಿಗೆ ನಿಶ್ಚಿತ ಆಧರಣೆಯನ್ನು ವಿಶ್ರಾಂತಿಯನ್ನು ಕೊಡುವೆ ಎಂದು ನಂಬುತ್ತೇವೆ. ನ್ಯಾಯ ತೀರ್ವಿಕೆಯ ದಿನದಲ್ಲಿ ಇವರು ಈ ಜೀವನ ಯಾತ್ರೆಯನ್ನು ತೀರಿಸಿ ಹೋಗಿರುವ ನಿನ್ನ ಜನರೆಲ್ಲರೂ ನಮ್ಮೊಂದಿಗೂ ನಾವು ಅವರೊಂದಿಗೂ ನಿನ್ನ ಭಾವಿಸುತ್ತಾ ಸಂಸಿದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಕನಿಕರವುಳ್ಳ ತಂದೆಯೇ, ಸಕಲ ವಿಧವಾಗಿ ಸಂತೈಸುವ ದೇವರೇ, ಈಗ ದುಃಖ ಪಡುವ ನಿನ್ನ ಸೇವಕರನ್ನು ಪ್ರೀತಿಯಿಂದಲೂ ಕರುಣೆಯಿಂದಲೂ ಕಟಾಕ್ಷಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಇವರು ನಿನ್ನನ್ನು ಆಶ್ರಯ ದುರ್ಗವೆಂತಲೂ
ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನೆಂತಲೂ ಅರಿತುಕೊಂಡು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳುವ ಹಾಗೆ ದಯಪಾಲಿಸು. ಯಾವನು ಸಾಯುವುದರಿಂದ ಸಾವಿನ ಕೊಂಡಿಯನ್ನು ತೆಗೆದು ಹಾಕುವುದಲ್ಲದೆ ಜೀವಂತನಾಗಿ ಎದ್ದು ಬರುವುದರಿಂದ ನಿತ್ಯ ಜೀವದ ಬಾಗಿಲನ್ನು ತೆರೆದಿದ್ದಾನು ಆತನನ್ನು ನಂಬಿ ನಿರೀಕ್ಷೆಯಿಂದಿರುವ ಹಾಗೆ ಇವರಿಗೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. Multilingual, number 18, let us sing Abide with me, one stanza. Birthdays and wedding anniversaries. Birthdays: Miss Laura Mercy Sushma, Mrs. Ruby Komati, Mrs. Praveena William, Mr. D. Bhakta Vachalam, Miss Esther Rani, Mr. Kiran Linson, Mr. Pushparaj, Mrs. Lemora, Mr. J. Daniel, Baby Trafina, Mr. Manivannan, Mrs. Yulin Inbakumari. Wedding anniversaries: Mr. Peter Swamidas, Mrs. Christinal Prema, Mr. Livingston Jevakumar, Mrs. Nisha Mary, Mr. Stephenson Masilamani, Mrs. Holy Angel Jenita, Mr. Samuel Spencer Jonas, Mrs. Lata Maria Jonas, Mr. Arnold Anbukumar, Mrs. Sujina Parimala. Those who are celebrating their birthdays and wedding anniversaries, I wish them, in the name of Jesus Christ, may the blessings of God be with them. ಪ್ರೇರೆ ಎರಡು ವಾರಗಳ ಹಿಂದೆ ಬೈಬಲ್ ಸೊಸೈಟಿ ಆಫ್ ಇಂಡಿಯಾಗೋಸ್ಕರ ವಿ ಕಲೆಕ್ಟೆಡ್ ಸ್ಪೆಷಲ್ ಫಂಡ್ 20,000 ರುಪೀಸ್ ವಿ ಹ್ಯಾವ್ ರಿಸೀವ್ಡ್. ಐ ಥ್ಯಾಂಕ್ ಆಲ್ ದ ಫ್ಯಾಮಿಲೀಸ್ ಯು ನೋ ಜೆನ್ರಸ್ಲಿ ಕಾಂಟ್ರಿಬ್ಯೂಟೆಡ್ ಫಾರ್ ದಿಸ್ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ. ಆ್ಯಂಡ್ ಸೆಕ್ರೆಟ್ರಿ ಅನೌನ್ಸ್ಡ್ ಅಬೌಟ್ ದ ಮಾಸ್ಕ್. ವಿ ಆರ್ ನಾಟ್ ಮೇಂಟೈನಿಂಗ್ ಸೋಷಿಯಲ್ ಡಿಸ್ಟೆನ್ಸ್, ಎಲ್ಲ ಮಾಡ್ತಾನೆ ಇಲ್ಲ. ಸಾಮಾಜಿಕ ಅಂತರವನ್ನು ನಾವು ಅದನ್ನು ಹಿಂಬಾಲಿಸ್ತಾ ಇಲ್ಲ. ದಯವಿಟ್ಟು ಆರಾಧನೆ ಮುಗಿದ ವೇಳೆ ಒಂದು ವೇಳೆ ಸಭೆಯವರೊಡನೆ ನೀವು ಮಾತನಾಡಬೇಕಂದ್ರೆ ಯು ಹ್ಯಾವ್ ನೋ ದಟ್ ಪ್ಲೇಸ್ ಬಿಬಿಎಂಪಿ ಗ್ರೌಂಡ್ ದೇರ್ ಯು ನೋ ಯು ಕ್ಯಾನ್ ಗೋ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್. ಮಾತಾಡುವಾಗಲೂ ಕೂಡ ಸ್ವಲ್ಪ ಸಾಮಾಜಿಕ ಅಂತರವನ್ನು ನೀವು ಕಾಪಾಡಿದ್ರೆ ಚೆನ್ನಾಗಿರುತ್ತದೆ. ಆ ಪೊಲೀಸ್ನವರು ಒಳ್ಳೆ ಪೊಲೀಸ್ ಅನಿಸುತ್ತೆ. ನೀವು ಹಂಗೆ ಇದ್ರೂ ಕೂಡ ಗುಂಪು ಗುಂಪಾಗಿದ್ರು ಕೂಡ ಹಂಗೆ ಹೋಗ್ಬಿಟ್ಟು ಕೈಂಡ್ಲಿ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್ ಆಫ್ಟರ್ ದ ಸರ್ವಿಸ್ ವೆನ್ ಯು ಟಾಕ್ ಟು ದಿ ಚರ್ಚ್ ಮೆಂಬರ್ಸ್. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯಾದ ದೇವರೇ, ದಾವೀದನ ಹಾಗೆ ನಮ್ಮ ಮನವು ನಿನ್ನನ್ನು ಕೊಂಡಾಡುತ್ತದೆ ಸ್ವಾಮಿ. ನಿನ್ನ ಹೆಸರನ್ನು ಸ್ತುತಿಸುತ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನಾವು ಸ್ಮರಿಸಿ ಸ್ತೋತ್ರವನ್ನು ಹೇಳುತ್ತೇವೆ ಕರ್ತನೆ. ನಮ್ಮನ್ನೆಲ್ಲರನ್ನು ನೀನು ಕಾಪಾಡಿ ಬಂದಿದ್ದೆ. ಕನಿಕರವುಳ್ಳವರಾಗಿ ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಆರಾಧನೆ ಸಮಯದಲ್ಲಿ ನಿನ್ನ ಪವಿತ್ರಾತ್ಮನ ಬಲದಿಂದ ನಮ್ಮೆಲ್ಲರನ್ನು ತುಂಬಿಸಿ ನಿನ್ನ ಪ್ರಸನ್ನತೆಯಿಂದ ತುಂಬಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಈಗಲೂ ಕೂಡ ನಾವು ಹೊರಟು ಹೋಗುವಾಗ
ಕರ್ತನೆ ನಿನ್ನ ಸಮಾಧಾನವನ್ನ ಶಾಂತಿಯನ್ನ ಕರ್ತನೆ ನಾವು ನಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿ ನಿನ್ನ ಪ್ರಸನ್ನತೆಯಿಂದ ಕರ್ತನೆ ನಾವು ಜೀವಿಸಲು ನಿನ್ನ ಸಹಾಯ ಮಾಡು ಕರ್ತನೆ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ನಿಮಗೆ ಸ್ತೋತ್ರವನ್ನು ಹೇಳುವಾಗ ಇನ್ನು ಮುಂದೆಯೂ ಕೂಡ ಎಬಿನೇಸರಾಗಿ ನಮ್ಮ ಕರಗಳನ್ನು ಹಿಡಿದು ನಿನ್ನ ನಡೆಸು ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ದೇವರೇ ಆಮೆನ್ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಸರ್ವೇಂದ್ರಿಗಳೇನೆ ಆತನ ಹೆಸರನ್ನು ಕೀರ್ತಿಸಿರಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಆತನ ಮಾಡಿದ ಉಪಕಾರಗಳಿಗೆ ಒಂದನ್ನು ಮರೆಯಬೇಡ ಕರ್ತನ ಆಶೀರ್ವಾದಕ್ಕಾಗಿ ಎದ್ದು ನಿಂತುಕೊಳ್ಳಿ ತಂದೆಯಾದ ದೇವರ ಪ್ರೀತಿಯು ಯೇಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಸಂತೋಷವು ಸಮಾಧಾನವು ಇಂದಿಗೆಂದಿಗೂ ಸದಾ ಕಾಲವು ನಮ್ಮೆಲ್ಲರೊಂದಿಗೂ ನೆಲೆಸಿರಲಿ announced last closing song haaduvaga eradu stanza galu haadida nantara nivu kaanikeyanna haakakke horatu hogbekagi nanu helidene ondu stanza kuda mugiyadilla hage hedu hogutira haadu haadarke yaru iralla daivittu after two stanzas you can start moving ennaalu methudipai endra paadale paaduvom haadina sankhya 303 303